ನಮ್ಮ ಕರ್ನಾಟಕದ ಬಿಜೆಪಿ ಆಗಿನ ಗದ್ದಲ ಅದು ಯಾವಾಗ ಮುಗಿತೈತೋ ಗೊತ್ತಿಲ್ಲ ಇವತ್ತು ರಾಷ್ಟ್ರಾಧ್ಯಕ್ಷ ಗಡ್ಕರಿ ಅವರ ನೇತೃತ್ವದಾಗ ಮೀಟಿಂಗ್ ನಡೆಯಿತು ಮೀಟಿಂಗ್ ನಾಗ ಎರಡು ಗುಂಪಿಂದು ಅಭಿಪ್ರಾಯ ಕೇಳಿದ್ರು ಆದ್ರೆ ಮೀಟಿಂಗ್ ಮುಗಿದ ಮೇಲೆ ಮಾತಾಡಿದ ಗಡ್ಕರಿ ಅವರು ಸದಾನಂದ ಗೌಡರೇ ಸಿಎಂ ಆಗಿ ಮುಂದುವರಿತಾರ ಅಂತ ಖಡಕ್ ಆಗಿ ಹೇಳಿದ್ರು राज्य बीजेपी कदन तात्कालिक ब्रेक बिंदा असमाधान होगी वाड़ी सीएम कुर्ची पट हिड़ यद्यूरप नाना अवधि पूर्ण माती सदानंद गौड़ मन नोड़ संधान कंबंग इवत चिंतन मंथन सभे नड़ीतु बेड़ बेड़े बलवंत कई कुल की गडरी सभी कर्क मीटिंग पक्ष राष्ट्रीय अध्यक्ष नितिन गडकरी यद्यूरप आप्तर के गंभीर एचरके बंडाय राजकीय मैड्री अंत गडकरी कई मुगद मन अंत गोत्ते आमले गडकरी साहेबरू फुल गरम आगद सद्य सदानंद गौड़ सीएम आगे मुंदर और बदलवे मत यद्यूरप सलह हंग आड़ नडसको हमली जाति राजण मावरू बंडायवर्गे पक्षदाश और बेक्र हूँ अंत खड़क मतनग गडकरी मुंदिन मार्च मूरक मत बीजेपी कोर कमिटी सभे नडसोदा गडकरी फर्स्ट ऑफ ऑल देर इज नो पॉलिटिकल क्राइसिस पार्टी इज यूनाइटेड पार्टी इज वेरी मच कमिटेड फॉर द प्रोग्रेस एंड डेवलपमेंट ऑफ कर्नाटक एज फार एज द परफॉर्मेंस ऑफ प्रीवियस गवर्नमेंट अंडर द लीडरशिप ऑफ येदियुरप्पा जी एंड प्रेजेंटली अंडर द लीडरशिप ऑफ सदानंद गौड़ा The government is working excellently, and I feel there is no problem. Now the UP election is there. After UP election, the important election which now we have to face in Karnataka is Udupi Chikmagalur. That is the important election. I request all of the leaders to concentrate on that election. And there are some small things are there. We will solve the problem. The Karnataka core group. I'm going to invite them probably at 3rd March in Delhi and we will there are some small problems we will solve that Karnataka BJP सरकार ಭರವಸೆಯನ್ನ ಉಸಿ ಮಾಡಿತೆ ಉತ್ತಮ ಆಡಳಿತ ನೀಡು ಬದಲು ರಾಷ್ಟ್ರಮಟ್ಟದಾಗ ಪಕ್ಷಕ್ಕೆ ಧಕ್ಕೆ ಆಗುವಂಗ ನಡೆಕೊಂಡೈತಿ ಅಂತ ಬೇಸರ ವ್ಯಕ್ತ ಮಾಡಿದ್ರು ಆದ್ರೆ ಮೀಟಿಂಗ್ ಪೂರ್ತಿ ಮಾಜಿ ಸಿಎಂ ಯಡಿಯೂರಪ್ಪ ಮಾತ್ರ ಮುಖ ಗಂಟ ಹಾಕೊಂಡ ಕುಂತಿದ್ರು ಇನ್ನ ಮೀಟಿಂಗ್ ನಾಗ ಮಾತನಾಡಿದ ಪಕ್ಷದ ರಾಜ್ಯಾಧ್ಯಕ್ಷ ಐಶ್ವರಪ್ಪ ಅವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಚುನಾವಣೆ ಗೆಲ್ಲೋದು ನಮ್ಮ ಏಕೈಕ ಗುರಿ ಅಂದ್ರು ಅವರು ಪರೋಕ್ಷವಾಗಿ ಗಡ್ಕರಿ ಅವರ ಮಾತನ್ನ ಬೆಂಬಲಿಸುವಂಗ ಮಾತಾಡಿದ್ರು ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಿಂತನ ವಿಚಾರದ ಬಗ್ಗೆ ಈಗ ಹೆಚ್ಚಿನ ಸಭೆ ಕೊಡಬೇಡಿ ಉಡುಪಿ ಮತ್ತು ಚಿಕ್ಕಮಗಳೂರಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಹೆಚ್ಚು ಒತ್ತು ಕೊಡಿ ಅಂತ ಅಂಶವನ್ನ ಹೇಳಿದ್ದಾರೆ ಹೀಗಾಗಿ ಇವತ್ತಿನಿಂದಲೇ ನಾವು ಉಡುಪಿ ಮತ್ತು ಚಿಕ್ಕಮಗಳೂರು ಉಪಚುನಾವಣೆ ದಿಕ್ಕಿನಲ್ಲಿ ಎಲ್ಲರೂ ಕೂಡ ಅದಕ್ಕೆ ನಾವು ಹೆಜ್ಜೆ ಇಡ್ತೇವೆ ಇನ್ನ ಗಡ್ಕರಿ ಕಡಕ ಉತ್ತರದಿಂದ ಮಾಜಿ ಸಿಎಂ ಟೀಮ್ ಕಂಗಾಲಾಗಿದೆ ಮುಂದಿನ ನಡೆ ಏನನ್ನು ಬಗ್ಗೆ ಚರ್ಚೆ ಮಾಡಾಕ ರೇಸ್ ಕೋರ್ಸ್ ನಿವಾಸದಾಗ ಶೆಟ್ಟರ್ ರೇಣುಕಾಚಾರ್ಯ ಬೊಮ್ಮಾಯಿ ಆಲಪ್ಪ ಸೋಮಣ್ಣ ಬೆಳಮಗಿ ಬೆಳ್ಳುಬ್ಬಿ ಸೇರಿದಂಗ 35 ಕ್ಕೂ ಹೆಚ್ಚು ಬೆಂಬಲಿಗರ ಶಾಸಕರ ಸಭೆ ನಡೆದಿದೆ ಒಟ್ಟಾಗ ಯಡಿಯೂರಪ್ಪ ಮುಂದಿನ ನಡೆ ಏನನ್ನುದು ಮಾತ್ರ ನಿಗೂಢಾಗಿದೆ ಎಲ್ಲದಕ್ಕೂ ಇದ 27 ತನಕ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7 ಇನ್ನ ಮೀಟಿಂಗ್ ನಡೆಯಬೇಕಾದ್ರೆ ಯಡಿಯೂರಪ್ಪ ಅವರು ಮುಖ ಒಬ್ಬಿಸ್ಕೊಂಡೆ ಕುಂತಿದ್ರು ಯಾವಾಗ ನೋಡಿದ್ರೆ ಏನು ಆಗ್ತೈತೋ ಏನೋ ಅನ್ನುವಂಗ ಮುಖ ಗಂಟ ಹಾಕೊಂಡು ಕುಂತಿದ್ರು ಮೀಟಿಂಗ್ ನಾಗ ಅವರು ಹೆಂಗಿದ್ರು ಅಂತ ನೀವೇ ನೋಡ್ರೆ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ
ಇವೆಲ್ಲ ಆದ್ಮೇಲೆ ಯಡಿಯೂರಪ್ಪ ಅವರು ಮುಂದೆ ಏನೇನು ಮಾಡಬಹುದು ಅಂತ ನೋಡಿದ್ರ ಅವ್ರ ಮುಂದೆ ಇಷ್ಟು ದಾರಿಗಳು ಕಾಣ್ತಾವ ನೋಡ್ರಿ. ಗಡ್ಕರಿ ಸಾಹೇಬ್ರು ಏನರೇ ಅನ್ಲಿ ನಾ ಹೈಕಮಾಂಡ್ ಸೆಡ್ ಹೊಡಿತೀನಂತ ತಯಾರಾಗಿ ನಿಂತರು ನಿಂತೇ ಬಿಟ್ರು. ಇನ್ನ ಫೆಬ್ರವರಿ 27ಕ್ಕ ಮುಂದಿಂದ ಏನ್ ಮಾಡಬೇಕು ರಾಜಕೀಯದಾಗ ಏನ್ ತಗೋಬೇಕಂತ ನಿರ್ಧಾರ ತಗೋತಾರ. ಅಷ್ಟೇ ಅಲ್ಲ ಯಡಿಯೂರಪ್ಪ ಅವರು ತಮ್ಮ ಹಿಂದೆ ಎಷ್ಟು ಮಂದಿ ಅದಾರಂತ ನೋಡಿ ಫೆಬ್ರವರಿ 27ಕ್ಕ ಅವರದೆಲ್ಲ ಅಭಿಪ್ರಾಯ ತಗೋತಾರ. ಇನ್ನ ಓಪನ್ ಆಗಿ ಬಹಿರಂಗವಾಗಿ ಸದಾನಂದ ಗೌಡರು ರಾಜೀನಾಮೆ ಕೊಡಬೇಕಂತ ಆಗ್ರಹನೂ ಮಾಡಬಹುದು. ಫೆಬ್ರವರಿ 27ಕ್ಕ ಕಡಿ ಸರ್ತಿ ಮತ್ತೊಮ್ಮೆ ಒಂದು ಫೈನಲ್ ಸಭೆ ಮಾಡಬಹುದು. ಹೆಂಗೂ ಹೈಕಮಾಂಡ್ ಬುಲಾವ್ ಕೊಟ್ಟದ ಮಾರ್ಚ್ 3ಕ್ಕ ಯಡಿಯೂರಪ್ಪ ದೆಹಲಿಗೆ ಹೋಗ್ತಾರ. ದೆಹಲಿಗೆ ಹೋದ್ಮೇಲೆ ನನ್ನ ಜೋಡಿ ಎಷ್ಟು ಮಂದಿ ಅದಾರ ನನ್ನ ಹಿಂದೆ ಎಷ್ಟು ಮಂದಿ ಅದಾರ ಅಂತ ಕರ್ಕೊಳ್ಳೋ ತೋರಿಸ್ಲಕ್ಕ ಅವ್ರೆಲ್ಲರನ್ನೂ ಕರ್ಕೊಂಡು ಹೋಗಿ ವರಿಷ್ಠರ ಮುಂದೆ ಒಂದು ಪರೇಡ್ ಮಾಡ್ತಾರ.